ನವೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಏರಿಳಿತದಿಂದ ತುಂಬಿರುತ್ತೆ. ಉದ್ಯೋಗಪರ ಜನರು ವರ್ಗಾವಣೆ ಪಡೆಯುವ ಸಾಧ್ಯತೆ ಇದೆ. ತಿಂಗಳ ಮೊದಲಾರ್ಧವನ್ನು ಕೆಲಸದ ನಿರತತೆಯಲ್ಲಿ ಕಳೆಯಬಹುದು. ನವೆಂಬರ್ 16ರಂದು ಸೂರ್ಯದೇವ ರಾಶಿಯನ್ನು ಬದಲಾಯಿಸಿ ವೃಶ್ಚಿಕ ರಾಶಿಯಲ್ಲಿ ಪ್ರವೇಶಿಸ್ತಾನೆ. ಇದರೊಂದಿಗೆ ಪರಿಸ್ಥಿತಿಗಳು ಸುಧಾರಿಸುತ್ತವೆ. ಶಿಕ್ಷಣದ ದೃಷ್ಟಿಕೋನದಿಂದ ತಿಂಗಳ ಆರಂಭವು ಉತ್ತೇಜನಕಾರಿಯಾಗಿದೆ. ಅರ್ಥಹೀನ ವಿಷಯಗಳಿಗೆ ನೀವು ಆಕರ್ಷಿತರಾಗಬಹುದು. ಆದ್ದರಿಂದ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಿ. ಇದರೊಂದಿಗೆ ನಿಮ್ಮ ಸಹವಾಸವನ್ನು ಸಾಮಾನ್ಯವಾಗಿರಿಸಿ. ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುತ್ತಿರುವ ಜನರಿಗೆ ನವೆಂಬರ್ 20ರ ನಂತರ ಸಮಯ ಉತ್ತಮವಾಗಿರುತ್ತೆ. ಕುಟುಂಬ ಜೀವನದ ದೃಷ್ಟಿಯಿಂದ ನವೆಂಬರ್ ತಿಂಗಳು ನಿಮಗೆ ಸಂತೋಷವನ್ನು ತರುತ್ತೆ. ಯಾವುದೇ ಮಂಗಳ ಕೆಲಸದಲ್ಲಿ ಭಾಗವಹಿಸಲು ಅಥವಾ ಯಾವುದೇ ತೀರ್ಥಯಾತ್ರೆಗೆ ಹೋಗಲು ನೀವು ಯೋಚಿಸಬಹುದು. ಈ ಸಮಯದಲ್ಲಿ ತಂದೆಯ ಬೆಂಬಲವನ್ನು ಪಡೀತೀರಿ. ಒಟ್ಟಾರೆಯಾಗಿ ನಿಮ್ಮ ಕುಟುಂಬವನ್ನು ಪರಿಪೂರ್ಣ ಕುಟುಂಬದಂತೆ ಎಣಿಸಲಾಗುತ್ತೆ. ಪ್ರೀತಿಯ ವಿಷಯದಲ್ಲಿ ನವೆಂಬರ್ ತಿಂಗಳ ಆರಂಭವು ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ. ಆದರೆ ಹೆಚ್ಚಿನ ಪ್ರೀತಿಯ ಸಂಬಂಧಗಳಂತೆ ಗೌಪ್ಯವಾಗಿರ್ತವೆ. ಆದರೆ ಕೆಲವೊಮ್ಮೆ ವಿಷಯವು ಬಹಿರಂಗಗೊಳ್ಳುತ್ತೆ. ನವೆಂಬರ್ 20ರ ನಂತರ ಈ ಪರಿಸ್ಥಿತಿ ಸಂಭವಿಸಬಹುದು. ವಿವಾಹಿತ ಜನರ ಬಗ್ಗೆ ಮಾತನಾಡುವುದಾದರೆ ದಾಂಪತ್ಯ ಜೀವನಕ್ಕೆ ಸಮಯ ಅಷ್ಟು ಉತ್ತಮ ಅಂತ ಹೇಳಲಾಗುವುದಿಲ್ಲ. ಮಂಗಳನ ದೃಷ್ಟಿ 7ನೇ ಮನೆಯಲ್ಲಿರುವ ಕಾರಣದಿಂದಾಗಿ ಜೀವನ ಸಂಗಾತಿಯಲ್ಲಿ ಉಗ್ರತೆ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನಿರರ್ಥಕ ಚರ್ಚೆ ಬೆಳೆಯಲು ಬಿಡಬೇಡಿ. ಆರ್ಥಿಕವಾಗಿ ಈ ತಿಂಗಳು ನಿಮಗೆ ತುಂಬ ಪ್ರೋತ್ಸಾಹ ನೀಡೋದಿಲ್ಲ. ಈ ಸಮಯದಲ್ಲಿ ನಿಮ್ಮ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಪರಿಸ್ಥಿತಿ ಬದಲಾಗುತ್ತೆ. ವೆಚ್ಚಗಳು ಸಾಕಷ್ಟು ಕಡಿಮೆಯಾಗ್ತವೆ ಮತ್ತು ಆದಾಯವು ಸಾಕಷ್ಟು ಹೆಚ್ಚಾಗುವುದನ್ನು ಕೂಡ ನೋಡಲಾಗುತ್ತೆ. ಈ ತಿಂಗಳು ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನಹರಿಸುವ ಅಗತ್ಯವಿದೆ. ಈ ಸಮಯದಲ್ಲಿ ನಿಮಗೆ ಜ್ವರ, ತಲೆನೋವು, ಯಾವುದೇ ರೀತಿಯ ಗಾಯ, ಉಳುಕು ಸಂಭವಿಸಬಹುದು. ಪರಿಹಾರ: ಗುರುವಾರದಂದು ಉಪವಾಸವಿಡಿ ಮತ್ತು ಬಾಳೆಮರವನ್ನು ಪೂಜಿಸಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.